ಪೋಷಕರೆ ವಿದ್ಯಾರ್ಥಿಗಳೇ ಎಚ್ಚರ ಎಚ್ಚರ ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಕೊರೋನಾ ಗಡಿ ಜಿಲ್ಲೆಗಳಲ್ಲಿ ಅಲರ್ಟ್ ವಿದೇಶದಿಂದ ಬಂದವರ ಮೇಲೆ ಕಣ್ಣು ಇದು ಕೊರೋನಾ ಎಮರ್ಜೆನ್ಸಿ ಸ್ಟೋರಿ ಕರ್ನಾಟಕದಲ್ಲಿ ಏಕಾಏಕಿ ಕೊರೋನಾ ಸ್ಪೋಟ ಆಗ್ತಾ ಇದೆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ಯಾ ಹಾಗಾದ್ರೆ ಸೋಂಕು ಇದಕ್ಕೆ ಕಾರಣ ಕೂಡ ಇದೆ ಸ್ಕೂಲ್ ಕಾಲೇಜುಗಳಲ್ಲಿ ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕಂಡುಬರ್ತಾ ಇದೆ ಆ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ರಾಜ್ಯಕ್ಕೆ ಅಪ್ಪಳಿಸ್ತಾ ಕೊರೋನಾ ಮೂರನೇ ಅಲೆ ಈ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಕೊರೋನಾ ಅನ್ನೋದೇ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಎಲ್ಲ ಆರಾಮಾಗಿ ಇದೀವಿ ನಾವು ನಾರ್ಮಲ್ ಲೈಫಿಗೆ ಮರಳುತ್ತಾ ಇದೀವಿ ಅನ್ನೋ ಟೈಮ್ ನಲ್ಲಿ ತಜ್ಞರು ಒಂದು ಎಚ್ಚರಿಕೆ ಕೊಟ್ಟಿದ್ರು ಮೂರನೇ ಅಲೆ ಬರುತ್ತೆ ಹುಷಾರಾಗಿರಿ ಯಾವುದಕ್ಕೂ ಅಂತ ಮೂರನೇ ಅಲೆ ಬಹುತೇಕ ಅನುಮಾನ ಅನ್ನೋ ಟೈಮ್ ನಲ್ಲಿ ಈಗ ಸ್ಟೂಡೆಂಟ್ಸ್ ಗಳಿಗೆ ಕೊರೋನಾ ಅಟ್ಯಾಕ್ ಮಾಡ್ತಿರೋದು ನೋಡಿದ್ರೆ ಇದೇ ಥರ್ಡ್ ವೇವ್ ಹಾಗಾದ್ರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ನೆನ್ನೆ ಒಂದೇ ದಿನ ರಾಜ್ಯದಲ್ಲಿ 402 ಮಂದಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಸದ್ಯ 6611 ಕೊರೋನಾ ಸೋಂಕಿತರು ಇದ್ದಾರೆ ಇನ್ನು ನೆನ್ನೆ ಒಂದೇ ದಿನ ನಾವು ನೋಡೋದಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೊರೋನಾ ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋದನ್ನ ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ आनेकल वर्तूर खासगी शाले मंदिर सोंक कन्फर्म आगे अदरली विद्यार्थी ओर्व सिब्बंदी सोंक दृढ़पट है शाला प्रदेश कंटेनमेंट जोन अंत डिक्लेर मारे घोषणे मारे मंदी स्टूडेंट आस्पत्रे रवानी अली ट्रीटमेंट को इप्पत्तेरड विद्यार्थी शाला हॉस्टेल क्वारंटाइन आगे उल्दीव विद्यार्थी होम क्वारंटाइन अट्ठारे ಒಟ್ಟು 497 ವಿದ್ಯಾರ್ಥಿಗಳು ಸಿಬ್ಬಂದಿಯ ಸ್ವಾಬ್ ಕಲೆಕ್ಟ್ ಮಾಡಿದ್ರು ಟೆಸ್ಟ್ ಗೆ ಅಂತ ಹೇಳಿಬಿಟ್ಟು ಲ್ಯಾಬಿಗೆ ಕಳಿಸ್ಕೊಟ್ಟಿದ್ರು 67 ಜನರ ವರದಿಗೆ ಈಗ ಆರೋಗ್ಯ ಇಲಾಖೆ ಕಾಯ್ತಾ ಇದೆ ಸೋಂಕು ಇನ್ನಷ್ಟು ಹೆಚ್ಚಾಗುವಂತ ಭೀತಿ ಇದೆ ಸೋ ಇಂತ ಟೈಮ್ ನಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್ ಗಳು ಇದ್ದಾಗ ಅದ್ರು ಹಾಸ್ಟೆಲ್ ನಲ್ಲಿ ಬೇಗ ಸ್ಪ್ರೆಡ್ ಆಗಿರುತ್ತೆ ಹಾಗಾಗಿ 67 ಜನರ ವರದಿಗೆ ಈಗ ರಿಪೋರ್ಟ್ ಏನು ಬರುತ್ತೆ ಅಂತ ಹೇಳಿಬಿಟ್ಟು ಆರೋಗ್ಯ ಇಲಾಖೆ ವೇಟ್ ಮಾಡ್ತಾ ಇದೆ ಬಹುತೇಕ ಅವರಿಗೂ ಕೂಡ ಸ್ಪ್ರೆಡ್ ಆಗಿರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಸೋ ಹಾಗಾಗಿ ಸೋಂಕು ಇನ್ನಷ್ಟು ಹೆಚ್ಚಾಗುವಂತ ಭೀತಿ ಇದೆ ಆನೇಕಲ್ಲ ವರ್ತೂರು ಖಾಸಗಿ ಶಾಲೆಯಲ್ಲಿ 34 ವಿದ್ಯಾರ್ಥಿಗಳು ಸಿಬ್ಬಂದಿ ಸೇರಿ 34 ಮಂದಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ